ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಹೇಗಿದ್ದೀರೆಲ್ಲರೂ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಸಹ ಚೆನ್ನಾಗಿದ್ರ ಅಂತ ತಿಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮದ್ವೆ ಎಲ್ಲ ಮುಗಿಸ್ಕೊಂಡು, ಗೃಹ ಪ್ರವೇಶ ಎಲ್ಲ ಪ್ರತಿಯೊಂದು ಫಂಕ್ಷನ್ ಅನ್ನು ಮುಗಿಸ್ಕೊಂಡು ದಾವಣಗೆರೆಗೆ ಬಂದಿದ್ದೀನಿ. ಸೊ ಬಂದ್ಬಿಟ್ಟು 2 ಡೇಸ್ ಮನೆ ಕ್ಲೀನ್ ಮಾಡೋದಾಯ್ತು. ಅಂದ್ರೆ ಮನೇಲಿ ಯಾರು ಇಲ್ಲ ಅಂದವಾಗ ಸೊ ಮನೆ ಸ್ವಲ್ಪ ಸ್ವಲ್ಪ ಮೆಸ್ಸಿ ಆಗಿರುತ್ತೆ. ಸೊ ಅದನ್ನ ಬಂದ್ಬಿಟ್ಟು 2 ಡೇಸ್ ಕ್ಲೀನ್ ಮಾಡಿದೆ, ವಿತ್ ರೆಸ್ಟ್ ಮಾಡ್ತಾನೆ ಕ್ಲೀನ್ ಮಾಡಿದ್ದೀನಿ. ಯಾಕೆಂದ್ರೆ ನನಗೆ ಕಾಲು ಸಿಕ್ಕಾಪಟ್ಟೆ ನೋವಾಗಿತ್ತು. ಏನಕ್ಕೆ ಅಂತಂದ್ರೆ ಕೃಷಿ ಹೊಂಡದಲ್ಲಿ ನೀರು ತುಂಬೋಕೆ ಹೋಗ್ಬಿಟ್ಟು ಸ್ವಲ್ಪ ಕಾಲು ಉಳ್ಕೋಗಿತ್ತು. ಸೊ ಅದರಲ್ಲೇನೆ ಮದ್ವೆ ಫಂಕ್ಷನ್ ಗಳಿಗೆ ಸ್ವಲ್ಪ ಓಡಾಟ ಜಾಸ್ತಿ ಆಗ್ಬಿಟ್ಟು ಇನ್ನೂ ಒಂದ್ ಸ್ವಲ್ಪ ಕಾಲು ನೋವು ಜಾಸ್ತಿ ಆಗಿತ್ತು. ಅದ್ರ ಜೊತೆಗೆ ಇಲ್ಲಿ ಬಂದ್ಮೇಲೆ ಇಲ್ಲೂ ಸಹ ಬಿಡೋ ಹಾಗಿಲ್ಲ, ಸ್ವಲ್ಪ ಮೆಸ್ಸಿ ಮೆಸ್ಸಿ ಆಗಿತ್ತು. ಅಂದ್ರೆ ಏನನ್ನು ಮಾಡ್ಕೊಂಡು ಊಟ ಮಾಡ್ಬೇಕು ಅಂತ ಅನ್ಸೋದಿಲ್ಲ. ಅದಕ್ಕೋಸ್ಕರ ಬಂದು ಫಸ್ಟ್ ಡೇ ಹಾಲ್ ಕ್ಲೀನ್ ಮಾಡ್ಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡೆ. ಸೊ ನಿನ್ನೆ ಬಂದ್ಬಿಟ್ಟು ಕಿಚನ್ ಕ್ಲೀನ್ ಮಾಡ್ಕೊಂಡು ಚೆನ್ನಾಗಿ ರೆಸ್ಟ್ ಮಾಡಿದೆ. ನಿನ್ನೆ ಅಂತೂ 1:30 ಹಂಗೆ ಮಲ್ಕೊಂಡಿರೋ, ಸದಾ 3 ಗಂಟೆಗೆ ಗೆದ್ದಿದ್ದೀನಿ. ಸೊ ನಿನ್ನೆ ಸಿಕ್ಕಾಪಟ್ಟೆ ಚೆನ್ನಾಗೆ ರೆಸ್ಟ್ ಆಯಿತು. ಸೊ ಇವತ್ತೂ ಸಹ 1.5 hours ಮಲ್ಕೊಂಡಿದ್ದೆ. ಸೊ ಮಲಗ್ಬಿಟ್ಟು ಎದ್ದು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಿದ್ದೆ ಬಂದ್ಬಿಟ್ಟು ಅಯಸ್ಕಾಂತ ಥರ ನನ್ನ ಎಳೀತಾ ಇದೆ. ಯಾಕೆಂದ್ರೆ ಮಾಮೂಲು ಎಲ್ಲರೂ ಹೇಳ್ತಾರೆ 100 ಕೆಳಗಡೆ ಓಡಾಡಿರ್ತೀವಲ್ವ, ಸೊ ನಿದ್ದೆ ತುಂಬಾ ಬರ್ತಿರುತ್ತೆ ಅಂತ ಹೇಳ್ಬಿಟ್ಟು ಒಪ್ಕೊಳ್ತೀನಿ. 100 ಕೆಳಗಡೆ ಓಡಾಡಿದ್ರು ನಿದ್ದೆ ಬರುತ್ತೆ, ಹಾಗೆ ಸಿಕ್ಕಾಪಟ್ಟೆ ಓಡಾಟನೂ ಸಹ ಇದೆ. ಯಾಕೆಂದ್ರೆ ನಮ್ಮ ಅತ್ತೆಯರ್ದು ಹಳೆ ಮನೆ ಮತ್ತೆ ಹೊಸ ಮನೆ ತುಂಬಾ ದೂರ ಇದೆ, ಅಂದ್ರೆ 1.5 kilometers ಮೇಲೆ ಇದೆ. ಹಾಗೆ ರೋಡುನು ಸಹ ಅಷ್ಟು ಚೆನ್ನಾಗಿಲ್ಲ, ಸಿಕ್ಕಾಪಟ್ಟೆ ಕಲ್ ರೋಡು. ಅದ್ರಲ್ಲಿ ಬೇರೆ ನನ್ನ ಸ್ಲಿಪ್ಪರು ಬೇರೆ ಕಿತ್ತೋಗಿತ್ತು. ಸೊ ಬರಿಗಾಲಲ್ಲಿ ಓಡಾಡಿ ಪಾದ ಎಲ್ಲ ಉರಿತಾ ಇತ್ತು, ಹಾಗೆ ನನ್ನ ಮೊಣಕಾಲು ಬೇರೆ ಉಳ್ಕೋಗಿತ್ತು. ಸೊ ಎಲ್ಲ ಮಿಕ್ಸ್ ಆಗ್ಬಿಟ್ಟು ನನಗೆ ಇದಕ್ಕೆ ಬಂದ್ಮೇಲೆ ಸಿಕ್ಕಾಪಟ್ಟೆ ರೆಸ್ಟ್ ಬೇಕು ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯ್ತು. ನಿನ್ನೆ ಅಂತೂ ಚೆನ್ನಾಗೆ ರೆಸ್ಟ್ ಮಾಡಿದ್ದೀನಿ, ಹಾಗೆ ನನ್ನ ಕಾಲು ನೋವಿಗೆ ಬಂದ್ಬಿಟ್ಟು ತರ್ಪನ್ ತೈಲನೇ ಹಚ್ಕೊಂಡಿದ್ದೀನಿ. ಸೊ ತರ್ಪನ್ ತೈಲ್ ಹಚ್ಕೊಂಡು 1-4 days ತರ್ಪನ್ ತೈಲ್ ಹಚ್ಕೊಂಡು ಅಲ್ಲೂ ಸಹ ನಮ್ಮ ಮನೆಯವ್ರು ತಂದು ಕೊಟ್ಟಿದ್ರು ನನಗೆ, ಕಾಲು ಉಳ್ಕೋಗಿದೆ ಅಂದವಾಗ್ಲೇ ತಗೊಂಡ್ ಬಂದು ಕೊಟ್ರು. ಸೊ ತರ್ಪನ್ ತೈಲ್ ಹಚ್ಕೊಂಡು ನಿಧಾನವಾಗಿ ಮಸಾಜ್ ಮಾಡ್ತಾ ಬಂದೆ 3-4 days. ಇವಾಗ ಕಾಲು ನೋವು ಇಲ್ಲ, ಸೊ ಆದ್ರೂ ಸ್ವಲ್ಪ ಕಾಲನ ಚಾಚ್ಕೊಂಡೆ ಕೂರ್ಬೇಕು ಅಂತ ಅನ್ಸುತ್ತೆ. ಕಾಲೆಲ್ಲ ಅಂದ್ರೆ ಈ ಚಕ್ಲು ಮುಕ್ಲು ಹಾಕೊಳ್ತಾರಲ್ವ, ಸೊ ಆ ರೀತಿ ಹಾಕೊಳ್ಳೋದಕ್ಕಿನ್ನು ಬರ್ತಾ ಇಲ್ಲ, ಸಿಕ್ಕಾಪಟ್ಟೆ ಪೇನ್ ಆಗ್ತಾ ಇದೆ. ಹಾಗೆ ಬಂದ ತಕ್ಷಣ ಎಲ್ಲರೂ ಕೇಳ್ತಾ ಇದ್ರು ಏನ್ ಇಷ್ಟೊಂದು ಬ್ಲ್ಯಾಕ್ ಆಗ್ಬಿಟ್ಟಿದ್ಯಾ, ಬ್ಲ್ಯಾಕ್ ಆಗ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು. ಸೊ ಸಿಕ್ಕಾಪಟ್ಟೆ ಟ್ಯಾನ್ ಆಗಿದೆ, ಸಿಕ್ಕಾಪಟ್ಟೆ ಬಿಸಿಲಲ್ಲಿ ಓಡಾಟ ಮಾಡಿದ್ನಿ, ಅದಕ್ಕೋಸ್ಕರ ಟ್ಯಾನ್ ಆಗಿದೆ. ಊರಲ್ಲಿ ಸ್ಕ್ರಬ್ಬು ಪ್ಯಾಕು ಆ ತರದ್ದೇನು ಹಾಕೊಂಡಿಲ್ಲ, ಅದೇನು ಹಾಕೊಳ್ಳೋದಕ್ಕೆ ನಂಗೆ ಟೈಮು ಸಿಕ್ಕಿಲ್ಲ, ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಟ್ಯಾನು. ಅದರಲ್ಲೂ ಹೊಲಕ್ಕೆಲ್ಲ ಹೋಗಿದ್ದೀನಲ್ವ, ಸೊ ಬಿಸಿಲು ಅದಕ್ಕೋಸ್ಕರ ಟ್ಯಾನ್ ಆಗಿದೆ. ಬಂದ ತಕ್ಷಣ ಎಲ್ಲರೂ ಕೇಳಿದ್ರು ಏನ್ ಹಿಂಗಾಗ್ಬಿಟ್ಟಿದ್ಯಾ, ಏನ್ ಹಿಂಗಾಗ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಬಂದ ತಕ್ಷಣ ಒಂದು ಸ್ಕ್ರಬ್ಬು ಒಂದು ಪ್ಯಾಕ್ ಹಾಕೊಂಡಿದ್ದೀನಿ. ಸೊ ಸ್ಕಿನ್ನು ನಾನು ಯಾವಾಗಲೂ ಯೂಸ್ ಮಾಡೋದು ಬಂದ್ಬಿಟ್ಟು ಹಿಮಾಲಯ ಅವ್ರದ್ದು ನೀಮ್ ಸ್ಕ್ರಬ್ ಅಂತ ಸಿಗುತ್ತೆ, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಫೇಸ್ ವಾಶು ಕೂಡ ಆಮೇಲೆ ಸ್ಕ್ರಬ್ ಕೂಡ ಎರಡು ಹಿಮಾಲಯ ಅವ್ರದ್ದೇ ಯೂಸ್ ಮಾಡ್ತೀನಿ. ನೀಮ್ ಫೇಸ್ ವಾಶು ಆಮೇಲೆ ನೀಮ್ ಸ್ಕ್ರಬ್ ಯೂಸ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಆಯಿಲಿ ಸ್ಕಿನ್ ಇರೋರಿಗೆ ತುಂಬಾ ಅಂದ್ರೆ ತುಂಬಾನೇ ಸೂಟೇಬಲ್ ಆಗುತ್ತೆ. ಇದು ಬಂದ್ಬಿಟ್ಟು ಆಲ್ ಸ್ಕಿನ್ ಟೈಪ್ ಅಂತ ಹೇಳ್ತಾರೆ, ಬಟ್ ನಾನು ಆಯಿಲ್ ಸ್ಕಿನ್ ಅವ್ರಿಗೆ ಈ ಒಂದು ಪ್ರಾಡಕ್ಟ್ ನ ರೆಫರ್ ಮಾಡ್ತೀನಿ, ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಅದ್ರ ಜೊತೆಗೆ ನಾನು ಪ್ಯಾಕ್ ಅನ್ನು ಕೂಡ ಅಷ್ಟೇ ಹಸಿ ಕಡಲೆ ಹಿಟ್ಟು ಆ ಥರದ್ದೆಲ್ಲ ಯೂಸ್ ಮಾಡ್ತೀನಿ. ಅದರ ಜೊತೆಗೆ ನಾನು ಬಯೋಟಿಕ್ ಅವ್ರದ್ದು ಯಾವಾಗಲಾದರೂ ಸಮ್ ಟೈಮ್ ಯೂಸ್ ಮಾಡ್ತಾ ಇರ್ತೀನಿ. ಸೊ ಬಯೋಟಿಕ್ ಅವ್ರದ್ದು ತುಂಬ ಅಂದರೆ ತುಂಬಾನೇ ಚೆನ್ನಾಗಿರುತ್ತೆ, ಸ್ಮೆಲ್ಲು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಹಾಗೆ ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ. ನಾನು ಇವತ್ತು ಬಯೋಟಿಕ್ ಅವ್ರದ್ದೇ ಪ್ಯಾಕನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಚ್ಕೊಂಡ್ಬಿಟ್ಟು 15-20 minutes ಬಿಡ್ತೀನಿ, ಆ ನಂತರ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ತಣ್ಣೀರಲ್ಲೇ ವಾಶ್ ಮಾಡಿ, ಸ್ವಲ್ಪ ಪರವಾಗಿಲ್ಲ. ಸೊ ಒಂದೇ ಸಾರಿಗೆ ಟ್ಯಾನ್ ಯಾವುದು ರಿಮೂವ್ ಆಗಲ್ಲ, ಸೊ ಒಂದ್ ಸ್ವಲ್ಪ ದಿನ ಬೇಕು. ಅಂದ್ರೆ ಸಿಟಿಲಿ ಇದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಜಾಸ್ತಿ ಹೊರಗೆ ಹೋಗಲ್ಲ ಏನಕ್ಕೂ, ಹಾಗೆ ಮನೆಯಲ್ಲಿ ಏನೋ ಮನೆಯಲ್ಲಿ ಯೂಸ್ ಮಾಡ್ತಕ್ಕಂತ ಕೆಲವೊಂದಿಷ್ಟು ಪದಾರ್ಥಗಳನ್ನ ಬಳಸ್ಬಿಟ್ಟು ಅವಾಗವಾಗ ಸ್ಕ್ರಬ್ ಪ್ಯಾಕು ಆ ತರದ್ ಮಾಡ್ಕೊಳ್ತಿರ್ತೀವಿ. ಸೊ ಸ್ಕಿನ್ ಬಂದ್ಬಿಟ್ಟು ಬ್ರೈಟ್ ಆಗಿರುತ್ತೆ. ಬಟ್ ಹಳ್ಳಿಯಲ್ಲಿ ಬರೀ ಕೆಲ್ಸಗಳೇ ಜಾಸ್ತಿ ಆಗುತ್ತೆ, ಅದರಲ್ಲೂ ನಮ್ಮ ಮನೇಲಿ ರೈತರ ಮನೆ ಅಂದ್ರೆ ಕೆಲ್ಸಗಳಂತೂ ಸಿಕ್ಕಾಪಟ್ಟೆ ಇರುತ್ತೆ. ಆದ್ರೂ ಜಮೀನಲ್ಲಿ ಕೆಲಸ ಇದೆ ಅಂದ್ರೆ ಹೋಗ್ಬೇಕು. ಅದಷ್ಟಲ್ಲೂ ನಮ್ಮ ಅತ್ತೆ ಜಾಸ್ತಿ ನನ್ನ ಕರಿತಾನೆ ಇರ್ಲಿಲ್ಲ, ಬೇಡ ಮಕ್ಕಳನ್ನ ನೋಡ್ಕೊಂಡು ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ಇರು ಅಂತ ಹೇಳೋರು. ನಾನು ಆದಷ್ಟು ಮನೇಲೇ ಇದ್ರು ಸಹ ಬಿಸಿಲು ಸಿಕ್ಕಾಪಟ್ಟೆ ಇತ್ತು, ಅದಕ್ಕೋಸ್ಕರ ಟ್ಯಾನ್ ಆಗಿದೆ. ಸೊ ಇವಾಗ ಸ್ಕಿನ್ ಸ್ವಲ್ಪ 100% ಅಲ್ಲಿ 25% ಓಕೆ ಅನ್ನೋ ಆಗಿದೆ. ಸೊ ಇನ್ನು 75% ಅಂದ್ರೆ ಮಿನಿಮಮ್ ಅಂದ್ರೆ ಇನ್ನು 1-15 days ಹೋಗ್ಬೇಕು. ಸೊ 15 days ಅಲ್ಲಿ ಏನಾದ್ರೂ ಫೇಸ್ಗೆ ಸ್ಕ್ರಬ್ ಪ್ಯಾಕ್ ಅದು ಮಾಡ್ತಾ ಬಂದ್ರೆ ಸೊ ನನ್ನ ಒಂದು ಫೇಸ್ ಏನಿದೆ ಮೊದ್ಲಿನ ತರ ಆಗತ್ತೆ. ಹಾಗೆ ಇನ್ನೊಂದು, ನನ್ ಬ್ಲ್ಯಾಕ್ ಏನೇ ಇರೋದು, ಸೊ ವೈಟ್ ಏನಿಲ್ಲ, ಜಾಸ್ತಿ ವೈಟ್ ಏನಿಲ್ಲ, ಸೊ ಬ್ಲ್ಯಾಕ್ ಇರೋದು. ನಮ್ಮನೆಯವ್ರು ನನಗೆ ಪ್ರೀತಿಯಿಂದ ಕರೆ ಮಾಡಿ ಅಂತಾನೆ ಕರೀತಾರೆ. ನನಗೆ ಅವ್ರ ಆ ತರ ಕರೆಯೋದು ನನಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ.
ಹಾಗೆ ಬಂದ್ಬಿಟ್ಟು ಪ್ಯಾಕ್ ಹಾಕೊಂಡು ಮನೆ ಕ್ಲೀನು ಎಲ್ಲ ಆಯ್ತು. ಸೊ ಇವಾಗ ಒಂದ್ ಸ್ವಲ್ಪ ಫ್ರೆಶ್ ಆಗಿದ್ದೀನಿ. ಹಾಗೆ ಇವತ್ತು ನಾನು ನಿಮ್ಗೆ ಒಂದು ಜುವೆಲ್ರಿನ ಶೇರ್ ಮಾಡೋಣ ಅಂತ ಅನ್ಕೊಂಡೆ. ಆದ್ರೆ ನಾನು ಮೆಶೋದಲ್ಲಿ ಒಂದು ಜುವೆಲ್ರಿ ತರಿಸಿದೀನಿ, ಅದು ಬಂದ್ಬಿಟ್ಟು ನನ್ನ ತಂಗಿಗೋಸ್ಕರ ತರಿಸಿರೋದು. ನನ್ನ ತಂಗಿಗೆ ಗಿಫ್ಟ್ ಸರ್ಪ್ರೈಸ್ ಅಂತ ಏನಿಲ್ಲ, ಯಾಕೆಂದ್ರೆ ಈ ವಿಡಿಯೋ ನೋಡಿದ ತಕ್ಷಣ ಅವಳಿಗೆ ಗೊತ್ತಾಗೋಗುತ್ತೆ. ಸೊ ನಮ್ಮ ಅಕ್ಕ ನನಗೋಸ್ಕರ ಜುವೆಲ್ರಿ ತಂದಿದ್ದಾಳೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಸರ್ಪ್ರೈಸ್ ಅಲ್ಲ ಗಿಫ್ಟ್ ತಂದಿದ್ದೀನಿ ಅಷ್ಟೇ. ಯಾಕೆ ಈಗ ನನ್ನ ತಂಗಿಗೆ ಗಿಫ್ಟ್ ಅಂತ ಅಂದ್ರೆ, ಸೊ ಈ ಮಂತ್ ಅಲ್ಲಿ ಅವಳದು ಬರ್ತ್ಡೇ ಇದೆ, ಈ ಮಂತ್ ಅಲ್ಲಿ ಅವಳದು ಬರ್ತ್ಡೇ ಇದೆ. ಹಾಗೆ ಅದರ ಜೊತೆಗೆ ಈ ಮಂತ್ ಅಲ್ಲಿ ಅವ್ರ ಮನೇಲಿ ಒಂದು ಮದ್ವೆ ಕಾರ್ಯಕ್ರಮನು ಸಹ ಇದೆ. ಸೊ ಅವಳು ನನಗೆ ಗಿಫ್ಟ್ ಕೊಡು ಅಂತಾನು ಕೇಳಿಲ್ಲ. ಆದ್ರೂ ನಾನು ಯಾಕೆ ತಂದಿದ್ದೀನಿ ಅಂದ್ರೆ, ಒಂದ್ ಎರಡ್ ಮೂರ್ ಟೈಮ್ ಹೇಳಿದ್ದು, ಈ ಒಂದ ಜುವೆಲ್ರಿ ಸಾರಿ ಜೊತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಸಾರಿ ಜೊತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳೋಳು. ಸೊ ಬರ್ಡೇನು ಇದೆ, ಅವ್ರ ಮನೇಲಿ ಮದ್ವೆ ಫಂಕ್ಷನ್ ಇದೆ. ಮದ್ವೆ ಫಂಕ್ಷನ್ ಅಂದ್ರೆ ಸಾರಿ ವೇರ್ ಮಾಡ್ಲೇಬೇಕು. ನೀವಂತೂ ನನ್ನ ಮದ್ವೆ ಗೃಹ ಪ್ರವೇಶ ಪ್ರತಿಯೊಂದಲ್ಲೂ ಸಾರಿ ನೋಡಿದ್ದೀರಾ, ಯಾಕೆಂದ್ರೆ ನನ್ನ ಅತ್ತೆನೇ ಹಾಗೆ ಸಾರಿನೇ ವೇರ್ ಮಾಡ್ಬೇಕು ಅಂತ ಹೇಳ್ತಾರೆ. ನಾನು ಎಲ್ಲಿ ಡ್ರೆಸ್ ಹಾಕೊಂಡು ಹೋಗ್ಬಿಡ್ತೇನೆ ಅಂತ ಹೇಳ್ಬಿಟ್ಟು ಅತ್ತೆ ದೊಡ್ಡತ್ತೆ ಮನೆಗೆ ಹೋಗೋದಿಕ್ಕೂ ಮುಂಚೆನೆ ಒಂದ್ 4-5 ಟೈಮ್ ಹೇಳಿರ್ತಾರೆ. ಸೊ ಬೀರಲ್ ಸಾರಿ ಇದೆ, ನಿನ್ಗೆ ಯಾವ್ದು ಬೇಕು ಇಷ್ಟ ಆಗುತ್ತೋ ಅದನ್ನ ಉಟ್ಕೋ, ಬೀರಲ್ ಸಾರಿ ಇದೆ ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಉಟ್ಕೊಂಡ್ ಬಾ ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ. ಅವ್ರಿಗೆ ಒಂಥರ ಹಳ್ಳಿಯಲ್ಲಿ ಸಾರಿ ವೇರ್ ಮಾಡಿದ್ರೇನೆ ಚಂದ ಅಂತ ಅವ್ರು ಅನ್ಕೊಳ್ತಾರೆ. ಅದರಲ್ಲೂ ನನ್ನ ಅತ್ತೆ ಡ್ರೆಸ್ ಹಾಕೊಳ್ಳೋದಿಕ್ ಇಷ್ಟಾನೇ ಪಡೋದಿಲ್ಲ, ಅದೇನೋ ಪ್ಯಾಂಟ್ ಹಾಕೊಳ್ತೀರ ಒಂದ್ ಸ್ವಲ್ಪನೂ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಹೇಳ್ತಾರೆ. ನಾನು ಊರ್ಗೆ ಹೋದಾಗ ಈ ತರ ಟಿ ಶರ್ಟ್ ಆ ತರದ್ದೇನು ವೇರ್ ಮಾಡಿರ್ಲಿಲ್ಲ. ಯಾಕೆ ಅಂತಂದ್ರೆ, ಸುಮ್ನೆ ನಾನ್ ಹಾಕೊಂಡ್ರೆ ಹಳ್ಳಿಯಲ್ಲಿ ಜನ ಏನಾದ್ರು ಅಂತಿರ್ತಾರೆ, ನೋಡು ಮಮ್ತಮ್ಮನ ಸೊಸೆ ಯಾವ ತರ ಡ್ರೆಸ್ ಹಾಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು. ಅದರಿಂದ ನಮ್ಮ ಅತ್ತೆಗ್ ಬೇಜಾರಾಗ್ಬಾರ್ದು, ನಮ್ಮ ಮಾವನಿಗೆ ಬೇಜಾರಾಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ತರ ಡ್ರೆಸ್ ಏನು ಒಯ್ದಿರಲಿಲ್ಲ. ಸೊ ಸಿಂಪಲ್ ಆಗಿ ಒಂದ್ ಎರಡ್ ಮೂರ್ ಜೊತೆ ಚೂಡಿದಾರ ಒಯ್ದಿದೆ. ಅದನ್ನು ಸಹ ನಮ್ಮ ಅತ್ತೆಗೆ ಇಷ್ಟ ಆಗಲ್ಲ, ಏನೋ ನಮ್ಮ ಮನೆಯವರು ನನ್ನ ಮೈದ್ನ ಹಾಕೊಂಡ್ಲಿ ಬಿಡು, ಇವಾಗ ಎಲ್ಲಾರು ಡ್ರೆಸ್ ಹಾಕೊಳ್ತಾರಲ್ಲ ಅನ್ನೋ ಒಂದ್ ಕಾರಣಕ್ಕೆ ಅತ್ತೆ ಸುಮ್ನೆ ಇರ್ತಾರೆ. ಬಟ್ ಹಿಂಗೇನಾದ್ರೂ ಬೇರೆಯವ್ರ ಮನೆಗೆ ಹೋಗ್ಬೇಕು, ಒಂದ್ ಫಂಕ್ಷನ್ಗೆ ಹೋಗ್ಬೇಕು, ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದವಾಗ ಸಾರಿನೇ ವೇರ್ ಮಾಡ್ಬೇಕು. ನೀವು ಆದಷ್ಟು ನೋಡಿರೋ ಪ್ರತಿಯೊಂದು ಫಂಕ್ಷನ್ ಅಲ್ಲೂ ನೀವು ನನ್ನ ಸಾರಿಯಲ್ಲೇ ನೋಡಿದ್ದೀರಾ. ಸೊ ಫಂಕ್ಷನ್ ಮುಗಿಯೋವರೆಗೂ ನಾನು ಸಾರಿನೇ ವೇರ್ ಮಾಡಿದ್ದೀನಿ. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಒಂದ್ ವಾರ ಗಂಟ್ಲೆ ಸಾರಿ ವೇರ್ ಮಾಡಿರೋದು. ನನ್ನ ತಂಗಿನೂ ಸಹ ಅವಳು ಸಹ ಮದ್ವೆ ಅಂದ್ರೆ ಸಾರಿ ವೇರ್ ಮಾಡ್ತಾಳೆ. ಸೊ ಅದಕ್ಕೋಸ್ಕರ ಅವಳಿಗೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಜುವೆಲ್ರಿನ ತರಿಸಿದ್ದೀನಿ. ಸೊ ಇದು ಹೇಗಿದೆ ಅಂತ ನೋಡ್ಬೇಕು. ನಾನು ಓಪನ್ ಮಾಡಬಾರ್ದಿತ್ತು, ನೋಡೋ ಲೆಕ್ಕ ಅವಳೆ ಓಪನ್ ಮಾಡ್ಬೇಕಿತ್ತು. ಬಟ್ ಇದೇನಾದ್ರೂ ಡ್ಯಾಮೇಜ್ ಇದ್ರೆ, ಸೊ ಇದನ್ನ ರಿಟರ್ನ್ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಓಪನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಇಲ್ಲಿ ಅಡ್ರೆಸ್ಗೆನೆ ತರಿಸ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನೇ ಇದನ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಏನಾದ್ರೂ ಡ್ಯಾಮೇಜ್ ಇದ್ರೆ ಇದನ್ನ ವಾಪಸ್ ಕಳ್ಸೋಣ ಅಂತ ಹೇಳ್ಬಿಟ್ಟು. ಇದು ಜಾಸ್ತಿ ಅಮೌಂಟು ಅಲ್ಲ, ಜಸ್ಟ್ 298 ರೂಪಾಯಿ ಅಷ್ಟೇನೆ. ಸೊ 298 ರೂಪಾಯಿ ಅಷ್ಟೇ. ನನ್ನ ತಂಗಿ ಯಾಕೋ ತುಂಬಾ ಇಷ್ಟ ಪಡ್ತಾ ಇದ್ರು, ಅವ್ಳು ಕೊಡ್ತು ಅಂತ ಕೇಳಿಲ್ಲ. ಬಟ್ ನಾನೇನೆ ತಗೊಂಡಿದ್ದೀನಿ, ಅವಳಿಗೆ ಇಷ್ಟ ಆಗುತ್ತೆ, ಅವಳಿಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ಇಷ್ಟ ಆಗುತ್ತೆ ಅಲ್ಲ, ಅವಳಿಗೆ ತುಂಬಾ ಇಷ್ಟ ಪಟ್ಟಿದ್ದಾಳೆ, ಅದಕ್ಕೋಸ್ಕರ ಅವಳ ಬರ್ತ್ಡೇಗೆ ಗಿಫ್ಟ್ ಅಂತಾನೆ ಹೇಳ್ಬೋದು. ಗಿಫ್ಟು ಎಷ್ಟು ಅಮೌಂಟ್ ಇಂದು ಏನು ಅನ್ನೋದಕ್ಕಿಂತ ಯಾರು ಕೊಡ್ತಾರೆ, ಅವ್ರು ಎಷ್ಟು ಪ್ರೀತಿಯಿಂದ ಕೊಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದರಲ್ಲೂ ನೀವು ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿದೆ ಜುವೆಲ್ರಿ. ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು 298 ರೂಪಾಯಿ. ಇದ್ರದ್ದು ಒಂದು ಕೋಡು, ಸರದ ಒಂದು ಕೋಡನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ನೋಡ್ತಾ ಇರ್ಬೋದು ಈ ರೀತಿ ಇದೆ. ಸೊ ತುಂಬಾ ಚೆನ್ನಾಗಿದೆ, ನನಗೂ ಇಷ್ಟ ಆಯ್ತು. ಇದ್ರ ಮೇಲೆ ನಾನು ವೇರ್ ಮಾಡ್ಬಿಡ್ತೀನಿ. ಸೊ ಸಾರಿ ನಿಜ ತುಂಬಾ ಚೆನ್ನಾಗೇ ಕಾಣಿಸುತ್ತೆ ಇದು ಸಾರಿ ಮೇಲೆ ವೇರ್ ಮಾಡಿದಾಗ. ನನಗೂ ಸಹ ಇನ್ನೊಂದು ತರಿಸ್ಕೊಳ್ಬೇಕು ಅಂತ ಇಷ್ಟ ಆಯ್ತು. ಸೊ ಅಮೌಂಟು ಕಡಿಮೆ ಬಟ್ ತುಂಬ ಚೆನ್ನಾಗಿದೆ. ಶೋ ಇದು ಇಯರಿಂಗ್ಸು, ನಾನು ಹೇಳಿದ್ನಲ್ವ ಎಲ್ಲಾದರೂ ಏನಾದರೂ ಡ್ಯಾಮೇಜ್ ಬಂದರೆ ಇದನ್ನು ರಿಟರ್ನ್ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮುತ್ತು ಉದುರೋಗಿದೆ, ಒಂದೆರಡು ಮೂರು ಮುತ್ತುಗಳು ಉದುರೋಗಿದೆ. ಹಾಗೆ ಅದರ ಜೊತೆಗೆ ಬಂದು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇಷ್ಟೊಂದು ಮುತ್ತುಗಳು ಉದುರೋಗಿದೆ. ಇದನ್ನ ಇವಾಗ ನಾನು ಎಕ್ಸ್ಚೇಂಜ್ ಮಾಡಬೇಕು. ಸೊ ಒಂದು ಮಣಿನೂ ಸಹ ಉದುರೋಗಿದೆ.
ಅದಕ್ಕೋಸ್ಕರ ಇದು ಮುತ್ತು ಓಕೆ ಸ್ವಲ್ಪ ಒಂದೆರಡು ಉದುರಿದ್ರೆ ಹೇಗೋ ಮ್ಯಾನೇಜ್ ಮಾಡ್ಬೋದು, ಬಟ್ ಈ ರೀತಿ ಮಣೆ ಉದುರಿದಾಗ ಅದು ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಇದನ್ನ ಚೇಂಜ್ ಮಾಡೋದು ಬೆಟರ್ ಅಂತ ಅನ್ಸುತ್ತೆ. ಸೊ ಸಾರಿ ಮಾತ್ರ ತುಂಬಾ ಚೆನ್ನಾಗಿದೆ, ತರಿಸಿದ್ರೆ ಈ ತರದ್ದು ಇನ್ನೊಂದೇನೆ ತರಿಸ್ತೀನಿ. ಇದೆಲ್ಲಿ ಹಳ್ಳು ಉದ್ರೋಗಿದೆ ಅಂತ ಹೇಳ್ಬಿಟ್ಟು ನೋಡಿ ನಾನು ತರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಹಳ್ಳು ಉದ್ರೋಗಿದೆ. ಸೊ ಇದನ್ನ ಎಕ್ಸ್ಚೇಂಜ್ ಮಾಡ್ತೀನಿ. ಎಕ್ಸ್ಚೇಂಜ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಇನ್ನೊಂದು ಈ ತರದ್ದೇನೆ ತರಿಸ್ಬಿಟ್ಟು ಅವಳಿಗೆ ಕೊಡ್ತೀನಿ ನನ್ನ ತಂಗಿಗೆ. ಸೊ ನನ್ನ ತಂಗಿಗೆ ಅಂತ ಹೇಳ್ಬಿಟ್ಟು ಈ ಗಿಫ್ಟ್ ತರಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಥ್ರೆಡ್ಡನ್ನು ಸಹ ಬಿಚ್ಕೊಳ್ತಾ ಇದೆ, ನೋಡ್ತಾ ಇರ್ಬೋದು ನೀವು ಥ್ರೆಡ್ಡು ಬಿಚ್ಕೊಳ್ತಾ ಇದೆ. ಸೊ ಮೆಷೋದಲ್ಲಿ ಏನೂ ಭಯ ಇಲ್ಲ, ಈಸಿಯಾಗಿ ಎಕ್ಸ್ಚೇಂಜು ರಿಟರ್ನು ಎಲ್ಲ ಮಾಡ್ಬೋದು. ನನಗೆ ಮೆಷೋದ ಮೇಲೆ ತುಂಬ ವಿಶ್ವಾಸ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಸುಮಾರು ಐಟಮ್ಸ್ನ ನಾನು ಮೆಷೋದಿಂದ ತರಿಸ್ಕೊಂಡಿದ್ದೀನಿ. ನಾನು ವೇರ್ ಮಾಡೋ ಪ್ರತಿಯೊಂದು ಜುವೆಲ್ರಿನೂ ಸಹ ನಾನು ಮೆಷೋದಲ್ಲೇ ತರಿಸ್ಕೊಂಡಿದ್ದು. ಸೊ ಪ್ರತಿಯೊಂದು ಸಹ ತುಂಬ ಚೆನ್ನಾಗಿ ಬಂದಿದೆ. ಒಂದೊಂದ್ಸಾರಿ ಡ್ಯಾಮೇಜ್ ಬರ್ತಿರುತ್ತೆ. ಸೊ ನಾನು ಅದನ್ನು ಎಕ್ಸ್ಚೇಂಜ್ ಮಾಡಿದ್ದೀನಿ, ರೀಫಂಡ್ ಮಾಡಿದ್ದೀನಿ. ಸೊ ಅಮೌಂಟು ಸಹ ಹಾಗೆ ತುಂಬ ಕ್ಲಿಯರಾಗಿಯೇ ನಮ್ಮ ಅಕೌಂಟಿಗೆ ಬಂದ್ಬಿಡುತ್ತೆ. ಓಕೆ ಸ್ನೇಹಿತರೆ, ಮತ್ತೆ ನಾನು ಈವ್ನಿಂಗ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಈವ್ನಿಂಗ್ ಅನ್ನೋದಕ್ಕಿಂತ ಇನ್ನೊಂದು ಹಾಫ್ ಆನ್ ಅವರ್ ಅಥವಾ ಒನ್ ಅವರ್ ಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಯಾಕೆಂದರೆ ಇವತ್ತು ಬಿರಿಯಾನಿ ಪೌಡರ್ನ ರೆಡಿ ಮಾಡಿ ಇಟ್ಕೊಳ್ಬೇಕು. ಸೊ ಬಿರಿಯಾನಿ ಪೌಡರ್ ಎಲ್ಲ ಖಾಲಿಯಾಗಿತ್ತು. ಇವಾಗ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 5-6 ತಿಂಗಳು ನಮಗೆ ಚಿಂತೆ ಇರೋದಿಲ್ಲ. ನನ್ನ ಮಕ್ಕಳಿಗೆ ಸೋಯಾ ಬಿರಿಯಾನಿ ಮತ್ತು ಆಲೋ ಬಿರಿಯಾನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಸ್ವಲ್ಪ ಬಿರಿಯಾನಿ ಪೌಡರ್ಸ್ನ ರೆಡಿ ಮಾಡಿ ಇಟ್ಕೊಳ್ತೀನಿ. ಸೊ ಸಡನ್ಲಿ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಒಂದ್ಸಾರಿ ಮಾಡಿ ಇಟ್ಕೊಂಡ್ರೆ ಒಂದು 5-6 ತಿಂಗಳು ಚಿಂತೆ ಇರೋದಿಲ್ಲ. ಅದಕ್ಕೆ ಎಷ್ಟೆಷ್ಟು ಪದಾರ್ಥನ ಯಾವ್ಯಾವ ಕ್ವಾಂಟಿಟಿಯಲ್ಲಿ ತೊಗೊಳ್ಬೇಕು ಅಂತ ಹೇಳ್ತೀನಿ. ಹಾಗೆ ನಾನು ಸಿಂಪಲ್ ಆಗಿ ಒಂದು ಲೋಟ ಅಥವಾ 2 ಲೋಟಕ್ಕೆ ಯಾವ ರೀತಿ ಮಸಾಲೆನ ರೆಡಿ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ. ಹಾಗೆ ಸೋಯಾ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತಲೂ ಸಹ ಶೇರ್ ಮಾಡಿದ್ದೀನಿ. ಇವತ್ತು ನಾನು ಬಿರಿಯಾನಿ ಪೌಡರ್ನ ರೆಡಿ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇದೊಂದನ್ನು ಎಕ್ಸ್ಚೇಂಜಿಗೆ ಹಾಕ್ಬಿಡ್ತೀನಿ. ಸೊ ಮುತ್ತು ಉದುರೋಗಿದೆ, ಅದಕ್ಕೋಸ್ಕರ ಇದನ್ನು ಎಕ್ಸ್ಚೇಂಜಿಗೆ ಹಾಕ್ಬಿಟ್ಟು ನೆಕ್ಸ್ಟು ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ನಾನಿಲ್ಲಿ ಬಿರಿಯಾನಿ ಪೌಡರ್ಗೆ 1 ಬೌಲಷ್ಟು ಧನಿಯಾನ ತೊಗೊಂಡಿದ್ದೀನಿ. ಹಾಗೆ 1 ½ ಬೌಲಷ್ಟು ನಾನಿಲ್ಲಿ ಸಾಜೀರ ತೊಗೊಂಡಿದ್ದೀನಿ. ಹಾಗೆ 1 ½ ಬೌಲಷ್ಟು ನಾನಿಲ್ಲಿ ಸೋಂಪು ಕಾಳನ್ನ ತೊಗೊಂಡಿದ್ದೀನಿ. ಸೊ ಸೋಂಪು ಕಾಳು ನೋಡಿರ್ಬೋದು, ತುಂಬ ಜನ ನೋಡಿರ್ತೀರ ಸೋಂಪು ಕಾಳನ್ನ. ಹಾಗೆ 1 ½ ಬೌಲಕ್ಕಿಂತ ಸ್ವಲ್ಪ ಕಡಿಮೆ ಕಾಳು ಮೆಣಸನ್ನ ತೊಗೊಂಡಿದ್ದೀನಿ. ಹಾಗೆ 5-6 ಪಲಾವ್ ಎಲೆನ ತೊಗೊಂಡಿದ್ದೀನಿ. ಹಾಗೆ ಅದರ ಜೊತೆಗೆ 1 ½ ಚಮಚದಷ್ಟು ನಾನಿಲ್ಲಿ ಮರಾಠ ಮೊಗ್ಗನ ತೊಗೊಂಡಿದ್ದೀನಿ. 3-4 ಇಂಚಷ್ಟು ನಾನಿಲ್ಲಿ ಚಕ್ಕೆ ತೊಗೊಂಡಿದ್ದೀನಿ. ಸ್ವಲ್ಪ ಜಾಪತ್ರೆ ತೊಗೊಂಡಿದ್ದೀನಿ. 8-9 ನಾನು ಚಕ್ರ ಮೊಗ್ಗನ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಲವಂಗ ತೊಗೊಂಡಿದ್ದೀನಿ. ಹಾಗೆ 1/6 ಏಲಕ್ಕಿ ತೊಗೊಂಡಿದ್ದೀನಿ. 2 ಕಪ್ ಏಲಕ್ಕಿ ತೊಗೊಂಡಿದ್ದೀನಿ. ಕಪ್ಪು ಏಲಕ್ಕಿ ನಿಮ್ಮ ಮನೇಲಿ ಇಲ್ಲ ಅಂದರೆ ನೀವು ಇನ್ನೊಂದು 2-3 ಗ್ರೀನ್ ಏಲಕ್ಕಿನೇ ಯೂಸ್ ಮಾಡ್ಬೋದು. ಸೊ ನಾನು ಇಷ್ಟೊಂದು ಐಟಮ್ಸ್ಗಳನ್ನ ತೊಗೊಂಡಿದ್ದೀನಿ. ಇಷ್ಟಾದರೆ ಸಾಕಾಗತ್ತೆ. ಮೊದಲಿಗೆ ನಾನು ಇಲ್ಲಿ ಒಂದು ಪ್ಯಾನನ್ನು ಇಟ್ಕೊಂಡ್ಬಿಟ್ಟು ಅದಕ್ಕೆ ಧನಿಯಾ ಸಾಜೀರ ಮತ್ತು ಸೋಂಪು ಕಾಳು ಮೂರನ್ನು ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ತೊಗೊಂಡಾಗ ಈ ರೀತಿ ಧನಿಯಾ ಅದನ್ನು ಸಪ್ರೇಟಾಗಿ ಹುರ್ಕೊಳ್ಬೇಕಾಗುತ್ತೆ. ಹಾಗೆ ಚಕ್ರ ಮೊಗ್ಗು ಅದನ್ನೆಲ್ಲ ಸಪ್ರೇಟಾಗಿ ಹುರ್ಕೊಳ್ಬೇಕಾಗುತ್ತೆ. ನೀವು ಒಂದೇ ಟೈಮಿಗೆ ಬಿರಿಯಾನಿ ಪೌಡರ್ನ ಯೂಸ್ ಮಾಡ್ತೀನಿ ಅಂದರೆ ನೀವು ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ. ಡೈರೆಕ್ಟಾಗಿ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಪೌಡ್ರ್ ಮಾಡಿಕೊಂಡು ನೀವು ಬಿರಿಯಾನಿನ ರೆಡಿ ಮಾಡ್ಕೊಳ್ಬೋದು. ಸೊ 1-2-3 ಟೈಮಿಗೆ ಮಾಡ್ಕೊಳ್ತೀನಿ ಅನ್ನೋ ಹಾಗಿದ್ರೆ ಈ ರೀತಿ ಫ್ರೈ ಮಾಡ್ಕೊಂಡ್ಬಿಟ್ಟು ನೀವು ಎತ್ತಿಟ್ಕೊಂಡು ಯೂಸ್ ಮಾಡ್ಬೋದು. ಬಟ್ ನಾನು ಇವತ್ತು ತೋರಿಸ್ತಾ ಇರೋದು ಬಂದ್ಬಿಟ್ಟು 6-8 ತಿಂಗಳವರೆಗೂ ನೀವು ಈಸಿಯಾಗಿ ಎತ್ತಿಟ್ಕೊಳ್ಬೋದು. ಆ ರೀತಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಧನಿಯಾ ಅದನ್ನೆಲ್ಲ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ಈಗ ಸ್ವಲ್ಪ ಇದು ಕಲರ್ ಚೇಂಜ್ ಆಗಿದೆ, ಗಮ್ ಅಂತ ಪರಿಮಳನೂ ಸಹ ಬರ್ತಾ ಇದೆ. ಇದು ಕಲರ್ ಟ್ರಾನ್ಸ್ಪರೆಂಟ್ ಆಗಿ ಪರಿಮಳ ಚೆನ್ನಾಗಿ ಬರ್ತಾ ಇರ್ಬೋದು, ಬರ್ತಾ ಇರಬೇಕು. ಧನಿಯಾದು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಇದು ನಾವು ವೆಜ್ ಬಿರಿಯಾನಿ ಅಂತಲ್ಲ ನಾನ್ ವೆಜ್ ಬಿರಿಯಾನಿಗೂ ಇದೇ ಮಸಾಲೆನೇ ಯೂಸ್ ಮಾಡೋದು. ಸೊ ಇದರಲ್ಲಿ ನೀವು ನಾನ್ ವೆಜ್ ಬಿರಿಯಾನಿನೂ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. 1 ಟೈಮ್ ನಾವು ಬಿರಿಯಾನಿ ಪೌಡರ್ನ ಮಾಡಿ ಇಟ್ಕೊಂಡ್ಬಿಟ್ವಿ ಅಂದರೆ ನಮ್ಗೆ ಯಾವಾಗ ಬೇಕು ಆವಾಗ ನಾವು ಬಿರಿಯಾನಿನ ಬೇಗ ಮಾಡಿಕೊಂಡು ತಿನ್ಬೋದು. ಸೊ ಇವಾಗ ಅದು ರೆಡಿ ಆಗಿದೆ. ಇವಾಗ ಇದನ್ನು ನಾನು ಒಂದು ಪ್ಲೇಟಿಗೆ ತಕ್ಕೊಂಡು ಬಿಡ್ತೀನಿ. ಸ್ವಲ್ಪ ಹೊತ್ತು ಇದು ತಣ್ಣಗಾಗಬೇಕು.
ಇದನ್ನ ನಾನು ಇಲ್ಲಿ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟು ನೆಕ್ಸ್ಟ್ ನಾನು ಪಲಾವ್ ಎಲೆನ ಬಿಟ್ಬಿಟ್ಟು ಮಿಕ್ಕಿರೋ ಮಸಾಲೆ ಐಟಮ್ಗಳನ್ನ ಹಾಕೊಂಡ್ಬಿಟ್ಟು ಮತ್ತೆ ಇದನ್ನ ನಾನು ಫ್ರೈ ಮಾಡ್ಕೊಳ್ತೀನಿ. ಕಾಳುಮೆಣಸು ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಪಲಾವ್ ಎಲೆ ಒಂದು ಬಿಟ್ಟಿದ್ದೀನಿ, ಅದನ್ನು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ. ಸೊ ಇದು ತುಂಬ ಚೆನ್ನಾಗಿರುತ್ತೆ. ಇದು ತಣ್ಣಗಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ನೀವು ಪೌಡರ್ ಮಾಡಿ ಇಟ್ಕೊಂಡ್ರೆ 6-8 ತಿಂಗಳವರೆಗೂ ಏನೂ ಆಗಲ್ಲ. ಅದರಲ್ಲೂ ನಮ್ಮ ಮನೇಲಿ ಜಾಸ್ತಿ ಏನು ಬಿರಿಯಾನಿ ಮಾಡಲ್ಲ, ನನ್ನ ಮಕ್ಕಳಿಗೆ ತುಂಬ ಇಷ್ಟ ಬಿರಿಯಾನಿ. ಬಟ್ ಹಾಗಂತ ಡೈಲಿ ವಾರಕ್ಕೊಮ್ಮೆ ಆ ಥರ ಎಲ್ಲ ಬಿರಿಯಾನಿ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ನಮ್ಮ ಮನೇಲಿ ಯಾಕೋ ತುಂಬ ಮಾತುಗಳು ಮಿಸ್ ಆಗ್ತಾ ಇದೆ, ಏನೋ ಅನ್ಕೊಳ್ಬೇಡಿ. ಸೊ ಡೈಲಿ ನಮ್ಮ ಮನೇಲಿ ರೊಟ್ಟಿ ಇರುತ್ತೆ, ಏನೋ ಯಾವಾಗಲೂ ಒಂದೊಂದು ಸಾರಿ ಬಿರಿಯಾನಿ ಮಾಡ್ತಾ ಇರ್ತೀನಿ. 10 ದಿನಕ್ಕೂ ವಾರಕ್ಕೂ 15 ದಿನಕ್ಕೂ ಒಂದು ಟೈಮ್ ಈ ರೀತಿ ಬಿರಿಯಾನಿನ ಮಾಡ್ತಾ ಇರ್ತೀನಿ. ಸೊ ನೋಡ್ತಾ ಇರ್ಬೋದು ಇವಾಗ ಒಂದು ಬೌಲು ಬಿರಿಯಾನಿ ಆಗಿದೆ. ಇದು 6-8 ತಿಂಗಳು ಈಸಿಯಾಗಿ ಬರುತ್ತೆ, ತುಂಬಾ ಸ್ಟ್ರಾಂಗ್ ಇರುತ್ತೆ ಇದು. ತುಂಬ ನೀವು 1.5 ಲೋಟದಿಂದ 2 ಲೋಟ ಮಾಡ್ತೀನಿ ಅಂದರೆ 1-1.5 ಸ್ಪೂನ್ ಹಾಕಿದರೆ ಸಾಕು. ಸೊ ಅಷ್ಟು ಘಮ ಬರ್ತಾ ಇರುತ್ತೆ. ಸೊ ಇವಾಗ ಒಂದು ಬೌಲಷ್ಟು ಆಗಿದೆ. ಓಕೆ ಸ್ನೇಹಿತರೆ, ಇವತ್ತಿನ ನಂದು ಚಿಕ್ಕ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದಾರೆ, ಕೆಳಗಡೆ ಕಾಣ್ತಕ್ಕಂಥ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಒಂದು ಬೆಲ್ ಐಕಾನ್ ಬರುತ್ತೆ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಲ್ ಅಂತ ನೋಟಿಫಿಕೇಶನ್ಸ್ ಬರುತ್ತೆ. ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಈ ರೀತಿ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸು ನಿಮಗೆ ಬರುತ್ತೆ. ನೀವು ಫಸ್ಟು ನನ್ನ ವಿಡಿಯೋನ ನೋಡ್ಬೋದು, ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡ್ಬೋದು. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ಚಿಕ್ಕ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬೈ.